ನಮಸ್ಕಾರ ಬಾಸೋ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಮೂರನೇ ಟೆಸ್ಟ್ ಮ್ಯಾಚ್ ಟೀಮ್ ಇಂಡಿಯಾ ಸೋಲ್ತಾ ಇದ್ದಂಗೆನೆ ಆಸ್ಟ್ರೇಲಿಯಾ ಫೈನಲ್ ಗೆ ಕ್ವಾಲಿಫೈ ಆಗ್ತಿದ್ದಂಗೆನೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗೆ. ಸೊ ಇಂಡಿಯಾಗೆ ಇವಾಗ ಒಂದು ಸ್ವಲ್ಪ ಲೈಟ್ ಆಗಿ ಮೀಟರ್ ಆಫ್ ಅಂತೂ ಮಾಡಿದ್ದಾರೆ ಆಸ್ಟ್ರೇಲಿಯಾ ಅವರು. ಲೈಟ್ ಆಗಂತೂ ಮಾಡಿದ್ದಾರೆ, ಯಾಕಂದ್ರೆ ಡಾಮಿನೇಟಿಂಗ್ ವಿಕ್ಟ್ರಿನ ಮಾಡಿದ್ದು. ಏನ್ ಅಂತ ಇಂಥ ವಿಕ್ಟ್ರಿ ಅಲ್ಲ, ಏನೋ ಕ್ಲೋಸ್ ಆಗಿ ಹೋಗಿದ್ದಾರೆ ಅಂತಂದ್ರೆ ಏನು ಹೇಳ್ಬೋದಾಗಿತ್ತು. ಇಲ್ಲಾಗ್ರು ಕ್ಲೋಸ್ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ. ಬಟ್ ಹೆವಿ ಅಂದ್ರೆ ಹೆವಿ ಡಾಮಿನೇಟ್ ಮಾಡಿ ಬಿಸಾಕಿದ್ದು. ಸೊ ಫೋರ್ತ್ ಮ್ಯಾಚ್ ಅಲ್ಲಿ ಏನ್ ಆಗುತ್ತೆ ಅಂತ ನಮ್ಗಂತೂ ಇವಾಗ ಸೈಕ್ ಆಗ್ತಾ ಇದೆ. ಸಿನಾರಿಯೋಗಳಂತೂ ಕಣ್ಮುಂದೆ ಬರ್ತಾ ಇದಾವೆ, ಯಾವೆಲ್ಲ ಸಿನಾರಿಯೋಗಳು ಆಗ್ಬೋದು ಅಂತ. ಟೀಮ್ ಇಂಡಿಯಾ ಇನ್ನ ಸಹ ಕ್ವಾಲಿಫೈ ಆಗಿಲ್ಲ, ಇನ್ನ ಕ್ವಾಲಿಫೈ ಆದ್ರೂ ಆಗ್ಬೋದು. ಒಂಥರ ಆದ್ರೂ ಒಂಥರ ಜಾಸ್ತಿ ಚಾನ್ಸಸ್ ಇದೆ ಇಂಡಿಯಾ ಕ್ವಾಲಿಫೈ ಆಗೋದಕ್ಕೆ. ಬಟ್ ಆಗದೆ ಇದ್ರು ಕೂಡ ಆಗಬಹುದು. ಒಂಥರ ಮಿರಾಕಲ್ ನೆರೂ ಆಗೋಗ್ಬಿಡ್ತು ಅಂತಂದ್ರೆ ಮಿರಾಕಲ್ ಅಂತ ಹೇಳೋದಿಕ್ ಆಗೋದಿಲ್ಲ. ಸೊ ಎಲ್ಲ ಒಂಥರ ಇವಾಗ ಶ್ರೀಲಂಕಾ ಮಾತ್ರ ಸೀನ್ ಅಲ್ಲಿ ಇರೋದು. ಶ್ರೀಲಂಕಾ ಆಸ್ಟ್ರೇಲಿಯಾ ಕ್ವಾಲಿಫೈ ಆಗ್ಬಿಡ್ತದೆ ಬಿಡಿ, ಇಂಡಿಯಾ ಮತ್ತೆ ಶ್ರೀಲಂಕಾ ಮಾತ್ರ ಸೀನ್ ಅಲ್ಲಿ ಇರೋದು. ಇಂಡಿಯಾ ಕ್ವಾಲಿಫೈ ಆಗ್ಬೋದು, ಜೊತೆಗೆ ಶ್ರೀಲಂಕಾ ಕೂಡ ಕ್ವಾಲಿಫೈ ಆಗ್ಬೋದು. ಅವ್ರಿಗೂ ಕೂಡ ಒಂದು ಔಟ್ ಸೈಡ್ ಚಾನ್ಸಸ್ ಇದೆ. ಸೊ ಅವರನ್ನು ಚೆನ್ನಾಗಿ ಪ್ರದರ್ಶನ ಕೊಟ್ಟರು ಅಂತಂದ್ರೆ 100% ಅವರು ಕೂಡ ಕ್ವಾಲಿಫೈ ಆಗಬಹುದು. ಇನ್ ಕೇಸ್ ಏನಾದ್ರು ಈ ತರ ಸಿನಾರಿಯೋ ಆಯ್ತು ಅಂತಂದ್ರೆ ನಮ್ಮ ಹುಡುಗರಿಗೆ ಗೆಲ್ಲದು ಸೋಲೋದೆಲ್ಲ ಗೊತ್ತು. ಬಟ್ ಇನ್ ಕೇಸ್ ಏನಾದ್ರು ಡ್ರಾ ಆಗೋಗ್ಬಿಟ್ರೆ ಅಹಮದಾಬಾದ್ ಅಲ್ಲಿ, ಅವಾಗ ಏನ್ ಸಿನಾರಿಯೋ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಅವಾಗಲೂ ಕೂಡ ಶ್ರೀಲಂಕಾಗೆ ಚಾನ್ಸ್ ಇರುತ್ತೆ. ಇನ್ ಕೇಸ್ ಏನು ಟೀಮ್ ಇಂಡಿಯಾ ಡ್ರಾ ಮಾಡ್ಕೊಂಡ್ರೆ ಆಸ್ಟ್ರೇಲಿಯಾ ಮೇಲೆ, ಡ್ರಾ ಆಗಿಯಲ್ಲ ಆಗಲ್ಲ ಇವರು ಏನ್ ಗುರು ಹೇಳ್ತಾ ಇದ್ದೀನಿ. 2 ದಿನ 2.5 ದಿನಕ್ಕೆ ಮ್ಯಾಚ್ ಮುಗಿದಾಯ್ತು, ಇವ್ರು 5 ದಿನಕ್ಕೆಲ್ಲ ತಗೊಂಡೋಗ್ತಾರ. ಅದು ಅಹಮದಾಬಾದ್ ಪಿಚ್ ಅಲ್ಲಿ ಇಲ್ಲೇನೆ ಈ ಬ್ಯಾಟಿಂಗ್ ವಿಕೆಟ್ ಗಳಲ್ಲಿ ಈ ತರ ಮಾಡ್ತಾ ಇದಾರೆ ಗೊತ್ತಿಲ್ಲ ಗುರು. ಪಿಚ್ ಎಲ್ಲ ಏನಾದ್ರು ನೆಟ್ಗೆ ರೆಡಿ ಮಾಡಿದ್ರು ಅಂತಂದ್ರೆ ಹೇಳಕ್ ಆಗೋದಿಲ್ಲ. ಮಿರಾಕಲ್ ಅದನ್ನು ಒಂದು ದೊಡ್ಡ ಮಿರಾಕಲ್, 5ನೇ ದಿನದವರೆಗೂ ಹೋಯ್ತು ಅಹಮದಾಬಾದ್ ಪಿಚ್ ಅಲ್ಲಿ ಅಂತಂದ್ರೆ. ಯಾಕಂದ್ರೆ ನಾವು ಇಂಡೋರ್ ಅಲ್ಲೇ 2 ವರೆ ಅಲ್ಲ, ಇನ್ಫ್ಯಾಕ್ಟ್ 2 ದಿನ ಫಸ್ಟ್ ಸೆಷನ್ ಎಲ್ಲ ಮ್ಯಾಚ್ ಮುಗಿದಿರೋದನ್ನ ನೋಡಿದೀವಿ ಅಂತ ಬ್ಯಾಟಿಂಗ್ ವಿಕೆಟ್ ಅಲ್ಲೇ. ಸೊ ಏನ್ ಬೇಕಾದ್ರೂ ಆಗ್ಬೋದು ಗುರು. ಬ್ಯಾಟಿಂಗ್ ವಿಕೆಟ್, ಬೌಲಿಂಗ್ ವಿಕೆಟ್ ಆಗ್ಬೋದು, ಬೌಲಿಂಗ್ ವಿಕೆಟ್ ಬ್ಯಾಟಿಂಗ್ ವಿಕೆಟ್ ಆಗ್ಬೋದು, ಆ ತರ ಆಗ್ತದೆ ಎಲ್ಲರೂ. ಒಂಥರ ಮಿರಾಕಲ್ಸ್ ಗೆ ಮಿರಾಕಲ್ಸ್ ಆದ್ರೂ ಆಗ್ಬೋದು, 5ನೇ ದಿನದವರೆಗೂ ಹೋದ್ರೂ ಆಗ್ಬೋದು, ಡ್ರಾ ಆದ್ರೂ ಆಗ್ಬೋದು ಅಂತ ಅನ್ಕೊಳ್ಳಿ. ಬಟ್ ನನ್ನ ಪ್ರಕಾರ ಡ್ರಾ ಅಂತೂ ಆಗೋದಿಲ್ಲ. ಸೊ ಇನ್ ಕೇಸ್ ಏನಾದ್ರು ಡ್ರಾ ಆಯ್ತು ಅಂತ ಅಂದ್ರೆ ಏನಾದ್ರು 2-1 ಅಲ್ಲಿ ಏನಾದ್ರು ಇಂಡಿಯಾ ಏನಾದ್ರು ಕಂಪ್ಲೀಟ್ ಮಾಡ್ತು ಅಂದ್ರೆ ಈ ಒಂದು ಸೀರೀಸ್ನ, ಅವಾಗ ಶ್ರೀಲಂಕಾಗಂತೂ ಚಾನ್ಸ್ ಇದ್ದೇ ಇರುತ್ತೆ. ಶ್ರೀಲಂಕಾಗೆ ನೆಕ್ಸ್ಟ್ ಇರೋದು ಟೂರ್ನಮೆಂಟು ನ್ಯೂಜಿಲೆಂಡ್ ಮೇಲೆ ಹೋಗ್ಬಿಟ್ಟು ಆಡ್ತಾರೆ. 2 ಟೆಸ್ಟ್ ಮ್ಯಾಚ್ ಇದೆ, 2 ಟೆಸ್ಟ್ ಮ್ಯಾಚ್ನು ಕೂಡ ಅವಾಗ ಶ್ರೀಲಂಕಾದವರನ್ನು ಗೆಲ್ತು ಅಂದ್ರೆ ನ್ಯೂಜಿಲೆಂಡ್ ಮೇಲೆ. ಏನಮ್ಮ ಹೇಳ್ತಿದ್ಯಾ, ಶ್ರೀಲಂಕಾದವರು ನ್ಯೂಜಿಲೆಂಡ್ ಮೇಲೆ 2 ಮ್ಯಾಚ್ನ ಗೆಲ್ಲೋದು ಯಾವ ಇದೆಲ್ಲ ಸೀನಾರಿಯೋ ಬರೋದೇ ಇಲ್ಲ. ಅವ್ರು ನ್ಯೂಜಿಲೆಂಡ್ ಆರಾಮಾಗಿ ಹೊಡೆದು ಬಿಸಾಕ್ತಾರೆ ಶ್ರೀಲಂಕಾಗೆ 2-2 ಮ್ಯಾಚ್ನು ಅಂತ ಹೇಳ್ಬೋದು ನೀವು. ಬಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಮಿರಾಕಲ್ಸ್ ಕ್ಯಾನ್ ಹ್ಯಾಪನ್, ಗೊತ್ತಿಲ್ಲ ಗುರು. ಶ್ರೀಲಂಕಾದವರು ನಾವು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಕ್ವಾಲಿಫೈ ಆಗ್ತೀವಿ, ಇಲ್ಲಿ ನ್ಯೂಜಿಲೆಂಡಿಗೆ ನಥಿಂಗ್ ಟು ಲೂಸ್, ಏನೂ ಇಲ್ಲ ಅವರಿಗೆ. ಸೊ ಇಲ್ಲಿ ಶ್ರೀಲಂಕಾದವರು ಒಂದು ಹೆವಿ ಅಂದ್ರೆ ಹೆವಿ ಉರುಪು ಬಂದರೂ ಬರ್ಬೋದು. ಇಲ್ಲಾಗುರು 2-2 ಅಂತಂದ್ರೆ ನಾವು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಎಲ್ಲೂ ಇಲ್ಲದೆ ಸೀನಲ್ಲೇ ಇದ್ದಿರೋರ್ನ ಹೋಗ್ಬಿಟ್ಟು ಸೀನಲ್ಲಿ ಮೇಲ್ಗಡೆ ಕೂತ್ಕೊಂಡು ಹತ್ರ ಆಗಿದೆ ಇಲ್ಲ ಗುರು. 2-2 ಗೆಲ್ಲೇಬೇಕು ನಾವು ಅಂತ ಹೋಗಿ ಗೆದ್ರು ಗೆದ್ಬಿಡ್ಬೋದು, ಹೇಳೋಕ್ಕಾಗೋದಿಲ್ಲ ಜೋಶಲ್ಲಿ. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇನ್ ಕೇಸ್ ಏನಾದ್ರು 2-2 ಇಲ್ಲಿರೋ ಸೀರೀಸ್ ಮುಗೀತು ಅಂದರೆ ಅವಾಗಲೂ ಕೂಡ ಅಷ್ಟೇ, ಶ್ರೀಲಂಕಾದವರು 2-2 ಮ್ಯಾಚ್ನ ಕೂಡ ಗೆಲ್ಲಬೇಕಾಗುತ್ತೆ. ಇನ್ ಕೇಸ್ ಇಂಡಿಯಾ ಡ್ರಾ ಮಾಡ್ಕೊಂತು ಅಂದ್ರೂ ಚಾನ್ಸ್ ಇದೆ, ಇನ್ ಕೇಸ್ ಇಂಡಿಯಾ ಸೋಲ್ತು ಅಂದ್ರೂ ಕೂಡ ಅವರಿಗೆ ಚಾನ್ಸ್ ಇದೆ. 2-2 ಜೊತೆಗೆ 2-1 ಆದರೆ ಶ್ರೀಲಂಕಾಗೆ ಚಾನ್ಸ್ ಇದೆ. ಇನ್ ಕೇಸ್ ಏನಾದರೂ ಇಂಡಿಯಾ ಏನಾದ್ರು ಗೆದ್ಬಿಡ್ತು ಅಂತಂದ್ರೆ 3-1 ಏನಾದ್ರು ಮಾಡ್ಕೊಂತು ಅಂದರೆ ಅವಾಗ ಶ್ರೀಲಂಕಾಗೆ ಏನಾದ್ರು ಚಾನ್ಸ್ ಇಲ್ಲ, ಇಂಡಿಯಾದವರು ಆರಾಮಾಗಿ ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಸೊ ಇದಿಷ್ಟು ಸಿನಾರಿಯೋ ಇದೆ. ಪಾಯಿಂಟ್ಸ್ ಟೇಬಲ್ನ ಕೂಡ ನೋಡ್ತಾ ಇರ್ಬೋದು ಯಾವ ಪೊಸಿಷನಲ್ಲಿ ಇದಾವೆ ಟೀಮ್ಗಳು ಅಂತ. ಸೊ ಇಂಡಿಯಾ ಅಂತ ಇವಾಗ ಸೆಕೆಂಡ್ ಪೊಸಿಷನಲ್ಲಿ ಇದೆ, 60.29% ನಮ್ಮ ಟೀಮ್ ಇಂಡಿಯಾದು. ಆಸ್ಟ್ರೇಲಿಯಾ ಇವಾಗ ನೆಕ್ಸ್ಟ್ ಮ್ಯಾಚ್ನ ಸೋತರೂ ಸಹ ಅವ್ರು ಸೆಕೆಂಡ್ ಸ್ಲಾಟ್ಗಂತೂ ಖುಷಿಯಾಕಂತೂ ಆಗೋದೇ ಇಲ್ಲ. ಅವ್ರು ಅಲ್ಟಿಮೇಟ್ಲಿ ಟೇಬಲ್ ಟಾಪಲ್ಲಿ ಫಿನಿಶ್ ಮಾಡ್ತಾರೆ, ಕ್ವಾಲಿಫೈ ಆಗಿದ್ರೆ ಟೇಬಲ್ ಟಾಪಲ್ಲೇ ಫಿನಿಶ್ ಮಾಡ್ತಾರೆ. ಇಂಡಿಯಾ ಸೆಕೆಂಡ್ ಸ್ಲಾಟ್ನ ಉಳಿಸ್ಕೊಬೇಕಾಗಿದೆ ಅಷ್ಟೇ. ಇಂಡಿಯಾದು ಬೆಸ್ಟ್ ಕೇಸ್ ಸಿನಾರಿಯೋ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. 3-1 ಅಲ್ಲಿ ಏನಾದ್ರು ಕಂಪ್ಲೀಟ್ ಮಾಡ್ತು ಸೀರೀಸ್ನ ಇಂಡಿಯಾ ಅಂತಂದ್ರೆ ನೆಕ್ಸ್ಟ್ ಮ್ಯಾಚ್ನ ಗೆದ್ಬಿಟ್ಟು 62.5% ಅಲ್ಲಿ ನಾವು ರಿಟೈನ್ ಆಗ್ತೀವಿ, ಸೆಕೆಂಡ್ ಸ್ಲಾಟ್ನ ಉಳಿಸ್ಕೊಂತೀವಿ ನಾವು. ಅದರಿಂದ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಕ್ವಾಲಿಫೈ ಆಗ್ತೀವಿ. ಅಟ್ ಮ್ಯಾಕ್ಸ್ ಇವರು 2 ಮ್ಯಾಚ್ನ ಗೆದ್ರೂ ಸಹ ಅಂದ್ರೆ ಶ್ರೀಲಂಕಾದವರು 61%ಗೇನೋ ಬರ್ಬೋದು ಅಷ್ಟೇನೆ. ಸೊ ಅವರು ಇಂಡಿಯಾನ ಕ್ರಾಸ್ ಮಾಡೋಕ್ಕಾಗಲ್ಲ, ಸರ್ಪಾಸ್ ಮಾಡೋದಕ್ಕಾಗೋದಿಲ್ಲ. ಬಟ್ ಇಂಡಿಯಾನ ಡ್ರಾ ಮಾಡ್ಕೊಂತು ಅಂದ್ರೆ ಸೋಲ್ತು ಅಂದ್ರೆ ಅವ್ರು ಆರಾಮಾಗಿ ಸರ್ಪಾಸ್ ಮಾಡ್ಬೋದು. ಇಂಡಿಯಾದು ಪರ್ಸೆಂಟೇಜು ನೋಡಿ, ವರ್ಸ್ಟ್ ಕೇಸ್ ಸಿನಾರಿಯೋ ಇಂಡಿಯಾ ಹೆಂಗೆ ಮುಗಿಸ್ಬೋದು ಅಂತಂದ್ರೆ 2 ಮ್ಯಾಚ್ನ ಸೋಲೋದ್ರ ಮೂಲಕ, ಅಂದ್ರೆ 2-2 ಸೀರೀಸ್ನ ಮಾಡೋದ್ರ ಮೂಲಕ 56.94 ಆಲ್ಮೋಸ್ಟ್ 57% ಅಲ್ಲಿ ಮುಗಿಸ್ಬೋದು. ಸೊ ಈ ತರ ಯಾರು ಮುಗಿಸ್ತು ಅಂತಂದ್ರೆ ಅಲ್ಲೇನೋ 2 ಮ್ಯಾಚ್ನ ಗೆಲ್ತು ಅಂತ ಅಂದ್ರೆ ಶ್ರೀಲಂಕಾದವರು ಆರಾಮಾಗಿ ಶ್ರೀಲಂಕಾದವರು ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಸೊ ಶ್ರೀಲಂಕಾಗೂ ಇಂಡಿಯಾಗೂ ಇನ್ನ ಕಾಂಪಿಟೇಷನ್ ಅಂತೂ ಇನ್ನ ಜೀವಂತವಾಗಿ ಇದೆ ಗುರು. ಇಲ್ಲಿ ವಿಚಿತ್ರ ಏನು ಅಂತ ಅಂದ್ರೆ, ಲಾಸ್ಟ್ ಟೆಸ್ಟ್ ಮ್ಯಾಚು ಜೊತೆಗೆ ಶ್ರೀಲಂಕಾದು ಶ್ರೀಲಂಕಾ ವರ್ಸಸ್ ನ್ಯೂಜಿಲೆಂಡ್ ಫಸ್ಟ್ ಟೆಸ್ಟ್ ಮ್ಯಾಚು ಒಟ್ಟೊಟ್ಟಿಗೆ ಆಗ್ತಿದೆ ಗುರು, ಕಂಕರೆಂಟ್ ಆಗಿ ಆಗ್ತಿದೆ. 9ನೇ ತಾರೀಕು 2 ಮ್ಯಾಚು ಕೂಡ ಸ್ಟಾರ್ಟ್ ಆಗ್ತಿದೆ. ಸೊ ನಾವು ಇಂಡಿಯಾದವರು 1 ಮ್ಯಾಚ್ ನೋಡೋದಲ್ಲ, 2 ಮ್ಯಾಚ್ ಕಡೆ ಕೂಡ ಗಮನ ಇಟ್ಟಿರಬೇಕು. ಇನ್ ಕೇಸ್ ಏನಾದ್ರು ಇಂಡಿಯಾ ಏನಾದ್ರು ಬಾಯಿಗೆ ಬರ್ಸ್ಕೊಂಡಿದ್ರೆ ಇಲ್ಲಿ ಅಂತಂದ್ರೆ ನಾವು ಆ ಮ್ಯಾಚ್ ಬಗ್ಗೆನೂ ಕೂಡ ಗಮನ ಇಟ್ಟಿರಬೇಕು. ನಮ್ಮ ಇಂಡಿಯಾ ಏನಾದ್ರು ಸ್ಟ್ರೈಟ್ ಅವೇ ಅಹಮದಾಬಾದ್ ಅಲ್ಲಿ ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಇಲ್ಲಾಗಿರೋ 100% ಗೆದ್ದೇ ಗೆಲ್ತಾರೆ ಇವತ್ತಿನ ಮ್ಯಾಚ್ನ, ಅಂದ್ರೆ ಈ ಮ್ಯಾಚ್ನ ಗೆಲ್ತಾರೆ ಲಾಸ್ಟ್ ಮ್ಯಾಚ್ನ ಅಂತ ಅನ್ಸ್ತು, ಸೆನ್ಸ್ ಬಂತು ಅಂತಂದ್ರೆ ಅವಾಗ ನಾವು ಶ್ರೀಲಂಕಾ ಮ್ಯಾಚ್ನ ಕೈ ಬಿಟ್ಬಿಡ್ಬೋದು. ಕಂಕರೆಂಟ್ ಆಗಿ ನಡೀತಿದ್ರು ಕೂಡ
ಆಗೋದಿಲ್ಲ ಅಂತ ಹೇಳಿ ಶ್ರೀಲಂಕಾಗೆಲ್ಲ ಇನ್ಫ್ಯಾಕ್ಟ್ ಇಂಡಿಯಾಗೆ ಗೆಲ್ತು ಅಂತಂದ್ರೆ ಶ್ರೀಲಂಕಾಗೆ ಇನ್ನೇ ಸೀನಲ್ಲೇ ಇರೋದಿಲ್ಲ ಹೊರಟೋಗ್ಬಿಡ್ತಾರೆ ಆರಾಮಾಗೆ. ಸೊ ಇನ್ ಕೇಸ್ ಅಂದ್ರೆ ಇಲ್ಲಿ ಇಂಡಿಯಾ ಬೈಕ್ ಬರ್ಸ್ಕೊಂಡಿದ್ದಾರೆ ಅಂತಂದ್ರೆ ಅವಾಗ ಶ್ರೀಲಂಕಾ ಮ್ಯಾಚ್ನು ಕೂಡ ನಾವು ಅಲ್ಲಿರೋ ಶ್ರೀಲಂಕಾ ಮೇಲೆ ಹೋಗ್ತಿದ್ದಾರೆ ಅಂತಾರೆ, ಇಲ್ಲಿ ಇಂಡಿಯಾ ಕೆಳಗಡೆ ಹೋಗ್ತಿದೆ ಅಂದರೆ ಅವಾಗ ಇನ್ನೂ ನೆಕ್ಸ್ಟ್ ಲೆವೆಲ್ ಬೈಕ್ ಬರುತ್ತೆ ನಮ್ಮ ಇಂಡಿಯನ್ಸ್ಗೆ. ನೋಡೋಣ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಗುರು, ಮಿರಾಕಲ್ಸ್ ಕ್ಯಾನ್ ಹ್ಯಾಪನ್. ನೋಡೋಣ ಏನು ಬೇಕಾದ್ರೂ ಆಗ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಿಮಗೇನು ಅನ್ನಿಸ್ತಾ ಇದೆ, ಇಂಡಿಯಾ ಲಾಸ್ಟ್ ಮ್ಯಾಚ್ ಗೆಲ್ಲುತ್ತೆ ಅಂತ ಹೇಳ್ತೀರಾ, ಅಥವಾ ಶ್ರೀಲಂಕಾ ಎರಡಕ್ಕೆ ಎರಡು ಗೆಲ್ಲಲಾಗೋರು ಎರಡಕ್ಕೆ ಎರಡು ಸೋಲ್ತಾರೆ, ನ್ಯೂಜಿಲೆಂಡ್ ಅವ್ರು ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳ್ತೀರಾ, ಇನ್ ಕೇಸ್ ಇಂಡಿಯಾ ಸೋತರು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸಿಗೋಣ ಬಬ್ಬಾ.